ಸ್ನೇಹಿತರೆ, ವಾಯ್ಸ್ ಟು ವಿಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಂತ ಸ್ವಾಗತ. ನಾನು ನಿಮ್ಮ ಬಸವರಾಜ್, ಐ ಟಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಕನ್ಸ್ಟ್ರಕ್ಷನ್ ಬೇಸ್ಡ್ ಬಿಸ್ನೆಸ್ಸನ್ನು ಯಾರು ಮಾಡ್ತಾಯಿದ್ದೀರಿ ಅಂದರೆ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸನ್ನು ಯಾರು ಸಪ್ಲೈ ಮಾಡ್ತಿದ್ದೀರಾ, ಆ ರೀತಿ ಬಿಸ್ನೆಸ್ ಯಾರು ಮಾಡ್ತಿದ್ದೀರಾ, ಅವರ ಬಿಸ್ನೆಸ್ಸನ್ನು ಯಾವ ರೀತಿಯಾಗಿ ಇಂಪ್ರೂವ್ ಮಾಡ್ಕೋಬೇಕು, ಅದಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಸೀಕ್ರೆಟ್ಸ್ ಟಿಪ್ಸನ್ನು ಹೇಳ್ಕೊಡ್ತೀನಿ. ಅಥವಾ ಯಾರು ಈ ರೀತಿ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಮೆಟೀರಿಯಲ್ಸನ್ನು ಸೇಲ್ ಮಾಡ್ಬೇಕು ಅಂದ್ಕೊಂಡಿರ್ತೀರಾ, ಅಥವಾ ಆ ರೀತಿ ಬಿಸ್ನೆಸ್ ಮಾಡ್ಬೇಕು ಅಂದ್ಕೊಂಡಿರ್ತೀರಾ, ಆ ಬಿಸ್ನೆಸ್ಸಲ್ಲಿ ಯಾವ ರೀತಿಯಾಗಿ ನಾವು ಅಭಿವೃದ್ಧಿಯನ್ನು ಕಾಣ್ಬೋದು, ಯಾವ ರೀತಿಯಾಗಿ ನಾವು ಇಂಪ್ರೂವ್ಮೆಂಟ್ ಮಾಡ್ಕೋಬೋದು, ಬಿಸ್ನೆಸ್ಸನ್ನು ತುಂಬ ಚೆನ್ನಾಗಿ ಯಾವ ರೀತಿ ಕೊಂಡೊಯ್ಬೋದು, ಇದಕ್ಕೆ ಸಂಬಂಧಪಟ್ಟಂಗೆ ಸೀಕ್ರೆಟ್ಸ್ ಟಿಪ್ಸ್ನ ಕೊಡೋದಿದ್ದೇನೆ. ಅದಕ್ಕಿಂತ ಮೊದಲು ನಮ್ಮ ವಾಯ್ಸ್ ಟು ವಿಸ್ ಚಾನಲ್ಗೆ ಮೊದಲನೇದಾಗಿ ನೀವು ಭೇಟಿ ಕೊಟ್ಟಿದ್ರೆ ಅಥವಾ ನಮ್ಮ ವಾಯ್ಸ್ ಟು ವಿಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಈ ಕೂಡಲೇ ಕೆಳಗಡೆರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಒತ್ತಿ. ಇದೇ ರೀತಿಯಾಗಿರ್ತಕ್ಕಂಥ ಹಲವಾರು ಮುಖ್ಯವಾಗಿರತಕ್ಕಂಥ ಮಾಹಿತಿ ಇರುವ ವಿಡಿಯೋಗಳನ್ನು ಮಾಡಿ ಹಾಕ್ತಾ ಇರ್ತೀನಿ, ಅದನ್ನು ನೀವು ಸಕಾಲದಲ್ಲಿ ನೋಡೋಕ್ಕೆ ಅನುಕೂಲ ಆಗುತ್ತೆ. ಸ್ನೇಹಿತರೆ, ಕನ್ಸ್ಟ್ರಕ್ಷನ್ ರಿಲೇಟೆಡ್ ಬಿಸ್ನೆಸ್ ಅಂದರೆ ಈಗ ಕನ್ಸ್ಟ್ರಕ್ಷನ್ ಮನೆ ಕಟ್ಟೋದಾಗಿರ್ಬೋದು, ಅಂಗಡಿ ಕಟ್ಟೋದಾಗಿರ್ಬೋದು, ಈ ಕನ್ಸ್ಟ್ರಕ್ಷನ್ಗೆ ಬೇಕಾಗಿರ್ತಕ್ಕಂಥ ಮಟೀರಿಯಲ್ಸ್ ಯಾವುದಂತ ನಾವು ತಿಳ್ಕೊಳ್ಳೋಣ. ಬಿಸ್ನೆಸ್ ಯಾವುದಂತ ತಿಳ್ಕೊಳ್ಳೋಕ್ಕಿಂತ ಮೊದಲು ಆ ಮಟೀರಿಯಲ್ಸ್ ಬಗ್ಗೆ ತಿಳ್ಕೊಂಡ್ಬಿಟ್ರೆ ಅದು ಯಾವ ಬಿಸ್ನೆಸ್ ಅಂತ ಗೊತ್ತಾಗುತ್ತೆ. ಯಾವುದೊಂದು ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ವಸ್ತುಗಳು ನಮಗೆ ಯಾವ್ಯಾವುದು ನೋಡಿ, ಮೈಂಡಲ್ಲಿ ಎಲ್ಲರೂ ಬರ್ತಕ್ಕಂಥದ್ದು ಸಿಮೆಂಟು, ಮರಳು, ಸ್ಟೀಲ್ ಅಲ್ವಾ, ಪೇಂಟಿಂಗು, ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್, ಪ್ಲಂಬಿಂಗ್ ಐಟಮ್ಸು, ಟೈಲ್ಸು, ಗ್ರಾನೈಟ್ಸು, ಈ ರೀತಿಯಾಗಿರತಕ್ಕಂಥ ಒಂದಿಷ್ಟು ವಸ್ತುಗಳನ್ನು ಕನ್ಸ್ಟ್ರಕ್ಷನಲ್ಲಿ ಸಾಮಾನ್ಯವಾಗಿ ಮುಖ್ಯವಾಗಿ ಉಪಯೋಗಿಸ್ತಕ್ಕಂಥದ್ದು, ಇಟ್ಟಿಗೆ ಆಗಿರ್ಬೋದು, ಇವೆಲ್ಲ ನಾವು ಉಪಯೋಗಿಸ್ತಕ್ಕಂಥದ್ದು. ಹಾಗಾದರೆ ಈ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಬಿಸ್ನೆಸ್ಸು, ಉದಾಹರಣೆಗೆ ಸಿಮೆಂಟ್ ಅಂಗಡಿ ಆಗಿರತಕ್ಕಂಥದ್ದು, ಪ್ಲಂಬಿಂಗ್ ಐಟಮ್ಸು, ಎಲೆಕ್ಟ್ರಿಕಲ್ ಐಟಮ್ಸು, ಪೇಂಟಿಂಗು, ಹಾರ್ಡ್ವೇರ್ ಅಂಗಡಿ, ಮತ್ತು ಸ್ಟೀಲ್ ಅಂಗಡಿ ಆಗಿರ್ಬೋದು, ಸಿಮೆಂಟ್ ಅಂಗಡಿ ಆಗಿರ್ಬೋದು ಅಲ್ವಾ, ಈ ರೀತಿಯಾಗಿ ಹಲವಾರು ಕನ್ಸ್ಟ್ರಕ್ಷನ್ಗಳಲ್ಲಿ ಟೈಲ್ಸು, ಗ್ರಾನೈಟ್ಸು, ಈ ರೀತಿಯಾಗಿ ಹಲವಾರು ವಸ್ತುಗಳನ್ನು ಕನ್ಸ್ಟ್ರಕ್ಷನ್ಗೆ ಬೇಕಾಗುತ್ತೆ. ಈ ರೀತಿ ವಸ್ತುಗಳನ್ನು ಮಾರ್ತಕ್ಕಂಥ ಅಂಗಡಿ ಯಾರು ಮಾಡ್ತಾಯಿದ್ದೀರಾ, ಮತ್ತು ಯಾರು ಈ ರೀತಿಯಾಗಿರ್ತಕ್ಕಂಥ ಬಿಸ್ನೆಸ್ಸನ್ನು ಮಾಡ್ಬೇಕು ಅಂದ್ಕೊಂಡಿರ್ತಾರೆ, ಯಾವುದೊಂದು ಗ್ರಾನೈಟ್ಸ್ ಒಂದು ಅಂಗಡಿಯನ್ನು ಹಾಕ್ತಕ್ಕಂಥದ್ದು, ಅಥವಾ ಟೈಲ್ಸ್ ಅಂಗಡಿಯನ್ನು ಹಾಕ್ತಕ್ಕಂಥದ್ದು, ಪೇಂಟ್ ಅಂಗಡಿಯನ್ನು ಹಾಕ್ತಕ್ಕಂಥದ್ದು, ಈ ರೀತಿಯಾಗಿರ್ತಕ್ಕಂಥ ಅಂಗಡಿಯನ್ನು ಹಾಕೋಣಂತ ಯಾರು ಅಂದ್ಕೊತಾ ಇರ್ತೀರಾ, ಇವರಿಗೆ ಮುಖ್ಯವಾಗಿರ್ತಕ್ಕಂಥ ಒಂದು ಸೀಕ್ರೆಟ್ ಟಿಪ್ಸನ್ನು ಈಗ ನಾನು ಕೊಡ್ತೀನಿ. ಇವು ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಈ ಬಿಸ್ನೆಸ್ಸಲ್ಲಿ, ಈ ಫೀಲ್ಡಲ್ಲಿ ನೀವು ಬೆಳಿಬೇಕಂದ್ರೆ, ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗೆ ಯಾವುದಂತ ಒಂದೊಂದೇಗೆ ನಾವು ಪಟ್ಟಿ ಮಾಡ್ಕೊಂಡು ಹೋಗೋಣ, ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳಿ. ಮುಖ್ಯವಾಗಿ ನೀವು ಸಿಮೆಂಟ್ ಅಂಗಡಿನೋ ಅಥವಾ ಎಲೆಕ್ಟ್ರಿಕ್ ಶಾಪ್ ಅಥವಾ ಇನ್ನೊಂದೇನೋ ಮಾಡ್ತಾ ಇರ್ತೀರ ನೋಡಿ, ಪ್ರತಿ ಫೀಲ್ಡ್ಗೂ ಸಹ ಅದೇ ಕೆಲಸ ಮಾಡ್ತಕ್ಕಂಥ ಒಂದಿಷ್ಟು ಕ್ಯಾಟಗರಿ ಇರತಕ್ಕಂಥ ಜನ ಇರ್ತಾರೆ. ಉದಾಹರಣೆಗೆ ನೀವು ಬಿಲ್ಡಿಂಗ್ ಕಟ್ತಕ್ಕಂಥ ಒಂದಿಷ್ಟು ವಿಚಾರದಲ್ಲಿ ಬಂದರೆ, ಈಗ ಎಲೆಕ್ಟ್ರಿಕ್ ಕೆಲಸ ಮಾಡೋಂಥರ ಅನ್ಕೊಳ್ಳಿ, ಎಲೆಕ್ಟ್ರಿಕ್ ಕೆಲಸ ಮಾಡ್ತಕ್ಕಂಥವ್ರು ಬಿಲ್ಡಿಂಗಿಗೆ ವೈರಿಂಗ್ ಮಾಡ್ತಕ್ಕಂಥದ್ದು, ಎಲೆಕ್ಟ್ರಿಕ್ ಐಟಮ್ಸ್ನೆಲ್ಲ ಇನ್ಸ್ಟಾಲ್ ಮಾಡ್ತಕ್ಕಂಥದ್ದು ಮಾಡ್ತಾರೆ. ಈ ಎಲೆಕ್ಟ್ರಿಕ್ ಶಾಪನ್ನು ನಾವು ಇಡಬೇಕಂದ್ರೆ ಯಾರ್ಯಾರು ಎಲೆಕ್ಟ್ರಿಷಿಯನ್ಸ್ ಇದ್ದಾರೆ ನಮ್ಮ ಸರೌಂಡಿಂಗಲ್ಲಿ, ನಮ್ಮ ಸುತ್ತಮುತ್ತಲಲ್ಲಿ, ನಮ್ಮ ಏರಿಯಾದ ಸುತ್ತಮುತ್ತಲು ಇರತಕ್ಕಂಥ ಎಲೆಕ್ಟ್ರಿಷಿಯನ್ನ ಮೊದಲು ನಾವು ಪರಿಚಯ ಮಾಡ್ಕೋಬೇಕಾಗುತ್ತೆ, ಅವರನ್ನು ಹುಡುಕಿ ತೆಗಿಬೇಕಾಗತ್ತೆ. ಇದರಲ್ಲಿ ಇನ್ನೊಂದು ಆಪ್ಷನ್ ಇದೆ, ಅವ್ರನ್ನ ಈಜಿಯಾಗಿ ಹುಡುಕಿ ತೆಗೆಯೋದ್ರಲ್ಲಿ ಮೊದಲನೇದಾಗಿ ನೀವೇನು ಮಾಡ್ಬೋದು ಅಂತಂದರೆ, ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಸಂಘಗಳನ್ನು ಮಾಡ್ಕೊಂಡಿರ್ತಾರೆ, ಎಲೆಕ್ಟ್ರಿಷಿಯನ್ ಸಂಘ, ಪ್ಲಂಬರ್ ಸಂಘ ಅಥವಾ ಈ ಬಾರ್ಮೆಂಡರ್ ಸಂಘ, ಈ ರೀತಿಯಾಗಿ ಅವ್ರದ್ದೇ ಆಗಿರ್ತಕ್ಕಂಥ ಸಂಘಗಳನ್ನು ಮಾಡ್ಕೊಂಡಿರ್ತಾರೆ. ಮತ್ತು ಮೇಸ್ತ್ರಿಗಳ ಸಂಘನೂ ಇರುತ್ತೆ, ಮತ್ತು ಇಂಜಿನಿಯರ್ ಸಂಘನೂ ಇರುತ್ತೆ, ಅವ್ರದ್ದೇ ಆಗಿರ್ತಕ್ಕಂಥ ಕೆಲವೊಂದು ಏರಿಯಾದಲ್ಲಿ ಮಾಡ್ಕೊಂಡಿರ್ತಾರೆ, ಕೆಲವೊಂದು ಏರಿಯಾದಲ್ಲಿ ಮಾಡ್ಕೊಳ್ಳದೇ ಇರ್ಬೋದು. ಅವರ ಸಂಘಕ್ಕೆ ಡೈರೆಕ್ಟಾಗಿ ಭೇಟಿ ಕೊಟ್ಟು ನಿಮ್ಮ ಏರಿಯಾದಲ್ಲಿರ್ತಕ್ಕಂಥ ಎಲೆಕ್ಟ್ರಿಕಲ್ ಎಲೆಕ್ಟ್ರಿಷಿಯನ್ಸ್ ಯಾರಿದ್ದಾರೆ ಅವರ ಒಂದು ಲಿಸ್ಟನ್ನು, ಎಲೆಕ್ಟ್ರಿಷಿಯನ್ ಮಾಡ್ತಕ್ಕಂಥ ಮೇಸ್ತ್ರಿಗಳ ಲಿಸ್ಟನ್ನು ನೀವೇ ಮಾಡಬೇಕಾಗುತ್ತೆ, ತಗೋಬೇಕಾಗುತ್ತೆ. ತೊಗೊಂಡು ನೀವೇ ಮಾಡಬೇಕಾಗುತ್ತೆ, ಅವರನ್ನು ಒಂದು ದಿನ ಮೀಟಿಂಗ್ ಕರೀಬೇಕಾಗುತ್ತೆ. ಇದು ಅತಿ ಮುಖ್ಯವಾಗಿರ್ತಕ್ಕಂಥ ಮಾಹಿತಿ ಕೊಡ್ತಾ ಇದ್ದೀನಿ, ಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಅವರನ್ನು ಮೀಟಿಂಗು ಕರಿಬೇಕಾಗುತ್ತೆ, ಮೀಟಿಂಗಲ್ಲಿ ಕರೆದು ನೀವೇ ಮಾಡಬೇಕಾಗುತ್ತೆ, ನೋಡಪ್ಪ ನೀವು ಕಸ್ಟಮರ್ಸನ್ನು ನಾನು ಕರ್ಕೊಂಬಂದರೆ ನಾನು ನಿಮಗೆ ಇಷ್ಟು ಪರ್ಸೆಂಟ್ ಕಮಿಷನನ್ನು ಕೊಡ್ತೀನಿ ಅಂತಕ್ಕಂಥದ್ದು. ಇದು ಸಹಜವಾಗಿ ಸಾಮಾನ್ಯವಾಗಿ ಎಲ್ಲ ಅಂಗಡಿಗಳು ಮುಖ್ಯ ಸಾಕಷ್ಟು ಅಂಗಡಿಗಳು ಇದನ್ನು ಮಾಡ್ತಾ ಇರುತ್ತೆ. ಆದರೆ ಯಾರು ಮಾಡ್ತಾ ಇಲ್ಲ, ಯಾರು ಬಿಸ್ನೆಸ್ ಡಲ್ಲಿದೆ, ಈ ಒಂದು ಟ್ರಿಕ್ಸನ್ನು ಉಪಯೋಗಿಸೋದ್ರ ಮೂಲಕ ಅನುಕೂಲ ಆಗುತ್ತೆ. ಅವರನ್ನು ಕರೆದು ಮೇಸ್ತ್ರಿಗಳನ್ನು ಒಂದು ಕರೆದು ಒಂದು ಮೀಟಿಂಗ್ ಮಾಡಿ ಅವ್ರಿಗೆ ಏನೋ ಒಂದು ಗಿಫ್ಟ್ ಕೊಟ್ಟು ಒಂದು ಒಳ್ಳೆಯ ಊಟವನ್ನು ಹಾಕಿಸಿ ಅವರ ಜೊತೆ ನಿಮ್ಮ ಒಂದಿಷ್ಟು ಭಾವನೆಗಳನ್ನು ಹಂಚಿಕೊಂಡು ನೋಡಿ, ನೀವು ಇಷ್ಟು ಜನ ಕಸ್ಟಮರ್ ಕರ್ಕೊಂಬಂದರೆ, ನೀವು ಈ ಕಸ್ಟಮರ್ ಕರ್ಕೊಂಬಂದರೆ ನಿಮಗೆ ಇಷ್ಟು ಪರ್ಸೆಂಟ್ ಕಮಿಷನ್ನ ನಾನು ಕೊಡ್ತೀನಿ. ಈ ರೀತಿಯಾಗಿ ನೀವೇನು ಮಾಡ್ಬೋದು, ಅವರನ್ನು ಮನವೊಲಿಸ್ಬೋದು. ಯಾಕಂದರೆ ನಿಮ್ಮ ಒಬ್ಬರೇ ಅಲ್ಲ, ನೀವು ಒಂದು ಎಲೆಕ್ಟ್ರಿಕ್ ಶಾಪ್ ಇಟ್ಟಿದ್ದಾರೆ ಅಂತಂದರೆ ನಿಮ್ಮ ಹಾಗೆ ಬೇರೆಯವರು ಎಲೆಕ್ಟ್ರಿಕ್ ಶಾಪ್ ಇಟ್ಟಿರೋರು ಸಹ ಅವ್ರ ಮೇಸ್ತ್ರಿಗಳನ್ನು ಎಲೆಕ್ಟ್ರಿಷಿಯನ್ ಮೇಸ್ತ್ರಿಗಳನ್ನು ಅವ್ರೇನು ಮಾಡ್ತಾರೆ, ಕರೆದು ಅವ್ರಿಗೂ ಸಹ ಕಮಿಷನ್ ಕೊಡ್ತೀನಿ ನಮ್ಮ ಕಸ್ಟಮರ್ ಕರ್ಕೊಂಬಂತ ಅವರು ಹೇಳಿರ್ತಾರೆ. ಹೊಸಬ್ರ ನೀವು ಆದಾಗ ಅವರನ್ನು ಮನವೊಲಿಸೋದು ಸ್ವಲ್ಪ ಕಷ್ಟ ಇರುತ್ತೆ. ಹೀಗೆ ಅವರನ್ನು ಮನವೊಲಿಸೋಕ್ಕೆ ಪ್ರಯತ್ನವನ್ನು ಮಾಡಿ. ಇದು ಮೊದಲೇ ತಂಬ್ ರೂಲ್, ಇದು ನಿಮ್ಮ
ಅಂಗಡಿ ಕನ್ಸ್ಟ್ರಕ್ಷನ್ ಬೇಸ್ಡ್ ಕೆಲಸ ಮಾಡ್ತಾ ಇದ್ದ ಮಟೀರಿಯಲ್ಸ್ ಸೇಲ್ ಮಾಡ್ತಾ ಇದ್ರೆ ಆ ಫೀಲ್ಡಲ್ಲಿ ಇರ್ತಕ್ಕಂಥ ಮೇಸ್ತ್ರಿಗಳನ್ನ ಕರೆದು ಮೀಟಿಂಗ್ ಮಾಡಿ ಅವರನ್ನ ಮನವೊಲಿಸಿ ಅವ್ರಿಗೆ ಇಷ್ಟು ಪರ್ಸೆಂಟ್ ಕಮಿಷನ್ ಕೊಡ್ತೀನಿ ಕಸ್ಟಮರ್ ಕರ್ಕೊಂಬ ಅಂತ ಹೇಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ವಿಧಾನ. ಇನ್ನು ಎರಡನೇ ವಿಧಾನ ಏನಪ್ಪ ಅಂತಂದರೆ, ಯಾವುದೇ ಒಬ್ಬ ಕಸ್ಟಮರ್ ಹೊರಗೆ ಫಸ್ಟ್ಗೆ ಅಂಗಡಿಗೆ ಬಂದಾಗ ನೀವೇನು ಮಾಡ್ತೀರಾ ಅಂತಂದರೆ, ನಿಮ್ಮ ವಸ್ತುಗಳನ್ನೆಲ್ಲ ನೀವು ತೋರಿಸ್ತಾರೆ. ತುಂಬ ಸೀಕ್ರೆಟ್ ಆಗಿರ್ತಕ್ಕಂಥ ಟಿಪ್ಸ್ ಹೇಳ್ತಾ ಇದ್ದೀನಿ. ಒಬ್ಬ ಕಸ್ಟಮರ್ ಫಸ್ಟ್ ಟೈಮ್ ಬಂದಾಗ ನಿಮ್ಮ ಅಂಗಡಿಗೆ ನೀವೇನು ಮಾಡ್ತಾರೆ, ನಿಮಗೆ ಅವ್ರು ಕೊಟೇಷನ್ ಕೇಳ್ತಾರೆ, ಇಷ್ಟೊಂದು ಕಡೆ 10 ಮೆಟೀರಿಯಲ್ಸ್ ಇದೆ, ಇದಕ್ಕೊಂದು ಕೊಟೇಷನ್ ಕೊಡಿ ಅಂತ ಹೇಳ್ತಾರೆ. ನೀವು ಕೊಟೇಷನ್ ಏನು ಹಾಕ್ತಿರಲ್ಲ ಫಸ್ಟ್ ಟೈಮ್ ಕೇಳಿದಾಗ ಕೊಟೇಷನನ್ನು ಸರಿಯಾದಂಥ ಬೆಲೆಯನ್ನು ಕೊಡಿ. ಇನ್ನೂ 1 ರೂಪಾಯಿ ನಿಮಗೆ, 1 ರೂಪಾಯಿ ಲಾಭ ಅತಿ ಹೆಚ್ಚು ಬೇಡ, ಸ್ವಲ್ಪ ಲಾಭ ಇಟ್ಕೊಂಡು ನೀವೇನು ಮಾಡಿ ಫಸ್ಟ್ ಕೊಟೇಷನನ್ನು ಕೊಡಿ. ಬೇರೆಯವ್ರಿಗಿಂತ ನಿಮ್ಮ ಕೊಟೇಷನ್ ಕಮ್ಮಿ ಇರಬೇಕು, ಲಾಭ ಅತಿ ಕಮ್ಮಿ ಇಟ್ಕೊಂಡು. ಕೆಲವೊಂದು ಟೈಮಲ್ಲಿ ಅಷ್ಟೇ ಬಿದ್ದ ರೇಟಿಗೆ ಕೊಟ್ಬಿಡ್ತಾರೆ ಎಷ್ಟೋ ಜನ, ಇದು ಸೀಕ್ರೆಟ್ ಆಗಿರ್ತಕ್ಕಂಥ ವಿಷಯ ಇದು. ಅಷ್ಟೇ ಕೊಟೇಷನ್ ರೇಟನ್ನು ನೀವು ಕೊಡಿ, ತುಂಬ ಕಮ್ಮಿ ಲಾಭವನ್ನು ಇಟ್ಕೊಂಡು ಅಥವಾ ಆಲ್ಮೋಸ್ಟ್ ಸೇಮ್ ಇಟ್ಕೊಂಡು. ಇದರಿಂದ ನಮಗೇನು ಲಾಭ ಆಗುತ್ತೆ ಅಂತಂದು ಕೇಳ್ಬೋದು ನೀವು, ಆದರೆ ಅದರಲ್ಲಿ ಸೀಕ್ರೆಟ್ ಇದೆ, ಅದನ್ನು ಹೇಳ್ತೀನಿ. ನೀವೇನು ಮಾಡ್ಬೋದು, ಕೊಟೇಷನ್ ಕೊಡ್ತೀರಾ, ಕೊಟೇಷನ್ ತೊಗೊಂಡಿರ್ತಕ್ಕಂಥ ವ್ಯಕ್ತಿ ಏನು ಮಾಡ್ತಾನೆ, ತಕ್ಷಣಕ್ಕೆ ತೊಗೊಂಡ್ಬಿಡ್ತಾರೆ. ಯಾರಾದ್ರು ಒಬ್ಬ ವ್ಯಕ್ತಿ ನಿಮ್ಮ ಅಂಗಡಿಗೆ ಬಂದಾಗ, ಒಬ್ಬ ಕಸ್ಟಮರ್ ಹೊಸದಾಗಿ ನಿಮ್ಮ ಅಂಗಡಿಗೆ ಬಂದಾಗ ತಕ್ಷಣಕ್ಕೆ ಅವ್ನು ತೊಗೊಂಡೋಗಲ್ಲ, ಎಷ್ಟೋ ಸಂದರ್ಭದಲ್ಲಿ ಈ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ ಕೊಂಡ್ಕೋಬೇಕಾದ್ರೆ ಅವ್ರು ಏನು ಮಾಡ್ತಾರೆ, 1 ಬಿಟ್ಟು 4 ಅಂಗಡಿಯಲ್ಲಿ ವಿಚಾರಿಸ್ತಾರೆ. ನೀವು ಕೊಟ್ಟಿರ್ತಕ್ಕಂಥ ಕೊಟೇಷನ್ ರೇಟು ಬೇರೆಯವ್ರು ಕೊಟ್ಟಿರ್ತಕ್ಕಂಥ ಕೊಟೇಷನ್ ರೇಟಿಂತ ಸಾಮಾನ್ಯವಾಗಿ ಕಮ್ಮಿ ಇರುತ್ತೆ. ಒಂದು ವೇಳೆ ನೀವು ಕಮ್ಮಿ ರೇಟನ್ನು ಹಾಕಿಕೊಟ್ಟಾಗ ಅವರೆಲ್ಲ ಕಡೆ ಸುತ್ಕೊಂಡ್ಬಂದು ಕೊನೆಗೆ ಇವರ ಅಂಗಡಿಯಲ್ಲಿ ಕಮ್ಮಿ ಇದೆ ಅಂತಂದು ಏನು ಮಾಡ್ತಾರೆ, ನಿಮ್ಮ ಅಂಗಡಿಯಲ್ಲಿ ಕೊಂಡುಕೊಳ್ಳೋಕ್ಕೆ ಮನಸ್ಸನ್ನು ಮಾಡ್ತಾರೆ. ಇದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ನೀವೇನು ಮಾಡಿ, ಅವ್ರಿಗೆ ನ್ಯಾಯಬದ್ಧವಾಗಿ ಕೊಡಬೇಕಾಗಿರ್ತಕ್ಕಂಥ ಒಂದಿಷ್ಟು ಆ ಮಟೀರಿಯಲ್ಸನ್ನು ಕೊಡಿ, ಸ್ವಲ್ಪ ಲಾಭವನ್ನು ಒಂದಿಷ್ಟೇ ಲಾಭವನ್ನು ಇಟ್ಕೊಂಡು ನೀವು ಅದನ್ನು ಮಾಡ್ತಕ್ಕಂಥದ್ದು ಆ್ಯಸ್ ಪರ್ ನೀವು ಕೊಟೇಷನ್ ಇರುತ್ತೆ ಅದೇ ಪ್ರಕಾರ ಕೊಡಿ. ಆಮೇಲೆ ಅವ್ನು ಕಸ್ಟಮರ್ ವಾಪಸ್ ಬಂದು ಅಂದ್ಕೊಂಡು ರೇಟ್ ಹೆಚ್ಚಿಗೆ ಮಾಡಿದರೆ ಖಂಡಿತವಾಗಿ ಆ ಕಸ್ಟಮರ್ ನಿಮ್ಮ ಜೀವನದಲ್ಲಿ ಯಾವತ್ತೂ ನಿಮ್ಮ ಅಂಗಡಿಗೆ ಬರಲ್ಲ. ಮಾತಿನ ಮೇಲೆ ನಾವು ಬಿಸ್ನೆಸ್ ನಡೀತಕ್ಕಂಥದ್ದು ಇರುತ್ತೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಏ ಕಸ್ಟಮರ್ ಹೆಂಗಿದ್ರು ವಾಪಸ್ ಬರ್ತಾನೆ ಅಂತಂದು ನೀವೇನಾದ್ರು ಸ್ವಲ್ಪ ಏನಾದರೂ ಹಿಂದೆ ಹಾಕೋದು ಗೊತ್ತಾಗ್ಬಿಟ್ರೆ ಅವ್ನು ಇನ್ನೂ ನಿಮ್ಮ ಅಂಗಡಿಗೆ ಹೆಜ್ಜೆ ನೆಟ್ಟಲ್ಲಿ ಹಾಗೆ ತಿರುಗಿ ವಾಪಸ್ ಹೋಗ್ಬಿಡ್ತಾನೆ. ಇದು ಭಾಳ ಮುಖ್ಯವಾಗಿರುತ್ತದ್ದು. ಏನಾಗುತ್ತಿಲ್ಲ ಅಂತಂದರೆ, ನೀವು ಕೊಟ್ಟಿರ್ತಕ್ಕಂಥ ಕೊಟೇಷನ್ ಮೇಲೆ ಅವ್ನು ಏನು ಮಾಡಿದ, ಫಸ್ಟ್ ಟೈಮ್ ಒಂದು ಪರ್ಚೇಸ್ ಮಾಡ್ತಾನೆ ನೀವು ಅದೇ ರೇಟಿಗೆ ಕೊಟ್ಟಾಗ. ಪರ್ಚೇಸ್ ಮಾಡಿದ ನಂತರ ಅವ್ನು ಏನು ಮಾಡಿಬಿಡುತ್ತೆ, ಅವ್ನು ಸ್ವಲ್ಪ ಹ್ಯಾಬಿಟ್ ಥರ ಅನಿಸುತ್ತೆ. ಹ್ಯಾಬಿಟ್ ಅಂದರೆ ಅಲ್ಲಿಗೆ ಬರಬೇಕು, ಅಲ್ಲಿ ಕೇಳಬೇಕು, ಇವ್ನು ತುಂಬ ರೇಟು ಸ್ವಲ್ಪ ಕಾಂಪಿಟೇಟಿವ್ ರೇಟಲ್ಲಿ ಕೊಡ್ತಾನೆ, ತುಂಬ ಒಳ್ಳೆಯ ವಸ್ತುಗಳು ಕೊಡ್ತಾನಂತ ಅವ್ನ ಮನಸ್ಸಿಗೆ ಆಲ್ರೆಡಿ ಸ್ವಲ್ಪ ಬಂದುಬಿಟ್ಟಿರುತ್ತೆ. ನೆಕ್ಸ್ಟ್ ಟೈಮ್ ಆ ಕಸ್ಟಮರು ನಿಮಗೆ ಈಸಿಯಾಗಿ ನಿಮ್ಮ ಅಂಗಡಿಗೆ ಬರೋಕ್ಕೂ ದಾರಿ ಆಗುತ್ತೆ, ಮತ್ತು ಅದು ಕನ್ವರ್ಟ್ ಆಗುತ್ತೆ. ಕನ್ವರ್ಟ್ ಆಗುತ್ತಂದರೆ ಕೊಂಡುಕೊಳ್ತಕ್ಕಂಥದ್ದಾಗುತ್ತೆ. ಫಸ್ಟ್ ಟೈಮ್ ಆ ಕಸ್ಟಮರ್ ನಿಮ್ಗೆ ಕನ್ವಿನ್ಸ್ ಮಾಡೋದು ಭಾರಿ ಕಷ್ಟ ಇರುತ್ತಲ್ವ, ಸೆಕೆಂಡ್ ಟೈಮು ಅದರದ್ದು 1/10 ಭಾಗ ಅಂದರೆ 10 ಭಾಗದಲ್ಲಿ 1 ಭಾಗದಷ್ಟು ಮಾತ್ರ ನೀವು ಪರಿಶ್ರಮ ಪಟ್ಬಿಟ್ರೆ ಆ ಕಸ್ಟಮರು ಈಸಿಯಾಗಿ ನಿಮ್ಮ ವಸ್ತುಗಳನ್ನು ಕೊಂಡ್ಕೊಂಡ್ಬಿಡ್ತಾನೆ. ಅಂಥ ಸಂದರ್ಭದಲ್ಲಿ ಸೆಕೆಂಡ್ ಟೈಮ್ ಬಂದಾಗ ನೀವೇನು ಮಾಡಬೇಕಾಗುತ್ತೆ, ನಿಮ್ಮ ಒಂದು ರೇಟು ಜನರಲ್ ಆಗಿರತಕ್ಕಂಥ ರೇಟನ್ನು ಸ್ವಲ್ಪ ರೈಸ್ ಹಾಕಬೇಕಾಗುತ್ತೆ. ನಿಮ್ಮ ರೇಟ್ ಜನ ಬೇರೆಯವ್ರಿಗೆ ಎಷ್ಟು ಕೊಡ್ತಾರಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆ ಮಾಡಿ ನೀವೇ ಮಾಡಿ ಆ ವ್ಯಕ್ತಿಗೆ ಕೊಡಿ. ಅವ್ನು ಯಾಕಂದ್ರೆ ಮತ್ತೆ ಇನ್ನೊಂದ್ಸರಿ ವಿಚಾರಿಸಿದಾಗ ಸಹ ಏನಾಗುತ್ತೆ, ರೇಟು ಅದಕ್ಕೆ ಅಲ್ಲಿಗಿಂತ ಕಮ್ಮಿ ಇರಬೇಕು ಅಥವಾ ಅಲ್ಲಿ ಅಷ್ಟಿದ್ರೆ ನಡೀತೇವೆ. ಮೋಸ್ಟ್ಲಿ ಕಾಂಪಿಟೇಷನ್ ರೇಟಲ್ಲಿ ಸ್ವಲ್ಪ ಹೆಚ್ಚಿಗೆ ಆಗಿರ್ಬೋದು, ಅದಕ್ಕೋಸ್ಕರ ಈ ರೀತಿ ಕೊಟ್ಟಿದ್ದಾರೆ. ಯಾವುದಕ್ಕೂ ಸಹ ಅವ್ನು ಬೇರೆ ಅಂಗಡಿಗಿಂತ ಹೆಚ್ಚಿಗೆ ಕೊಟ್ಟಿಲ್ಲ ಅಂತ ಮನಸ್ಸಿಗೆ ಒಂದು ಸಮಾಧಾನ ಇರುತ್ತೆ. ಇನ್ನು 3ನೇ ಸರಿ ಬಂದಾಗ ಬೇರೆ ಅಂಗಡಿಯಲ್ಲಿ ಎಷ್ಟು ರೇಟ್ ಇದೆ ನೀವು ಅಷ್ಟೇ ರೇಟ್ ಕೊಟ್ಟರು ಸಹ ತೊಗೋತಾರೆ, ಯಾಕಂದರೆ ಅವ್ರು ಇನ್ನೊಂದ್ಸರಿ ಎನ್ಕ್ವೈರಿ ಮಾಡೋದು ಕಮ್ಮಿ ಆಗುತ್ತೆ. ಹಂಗಂತಂದು ಒಂದು ವಿಚಾರ ನೆನ್ಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಬೇರೆ ಅಂಗಡಿಗಿಂತ ಹೆಚ್ಚಿಗೆ ಕೊಡುವಂಥದ್ದು, ದುರಾಸೆ ಬುದ್ಧಿ ಹೆಚ್ಚಿಗೆ ಆಗ್ತಕ್ಕಂಥದ್ದು, ಮೋಸವನ್ನು ಮಾಡಿ ರೇಟನ್ನು ಹೆಚ್ಚಿಗೆ ಮಾಡ್ತಕ್ಕಂಥದ್ದು, ಈ ರೀತಿ ಮಾಡಿ ಅಥವಾ ಯಾವುದೋ ಒಂದು ವಸ್ತು ಹಾಕಿದ್ದೇನೆ ಅಂತಂದು ಅದ್ರ ಬಗ್ಗೆ ರೇಟ್ ಹಾಕೋದು ಮಾಡಿದರೆ, ನಿಮ್ಮ ಏನು ಒಂದು ಕಷ್ಟಪಟ್ಟಲ್ಲ ಒಂದು 2-3 ಸರಿ ಅವ್ನ ಜೊತೆ ಬಿಸ್ನೆಸ್ ತೊಗೊಳಕ್ಕೆ, ಅದ್ರ ಲಾಭ ಏನು ತೊಗೊಂಡಿರ್ತದೆ ಅದ್ರ ಡಬಲ್ ನಿಮ್ಗೆ ನಷ್ಟ ಆಗುತ್ತೆ. ಯಾಕಂದರೆ ಅವ್ನು ಬರದೇ ಇದ್ದಾಗ ನಿಮ್ಗೆ ಬರೋ ಲಾಭನೂ ಸಿಗದೇ ಇಲ್ಲ ಅಂದರೆ ಅದನ್ನು ಸಹ ನಷ್ಟನೇ ಆಗುತ್ತೆ ನಿಮಗೆ. ಈ ರೀತಿಯಾಗಿ ಕಸ್ಟಮರ್ನ ಮನವೊಲಿಸ್ತಕ್ಕಂಥ ಒಂದು ಗ್ರೇಟ್ ಟ್ರಿಕ್ಸ್ ಇವೆಲ್ಲ ಟ್ರಿಕ್ಸು, ಇದನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಯಾವ ಟ್ರಿಕ್ಸು, ನಾವು ಈ ಬಿಸ್ನೆಸ್ಸನ್ನು ಮಾಡ್ಬೇಕಾದ್ರೆ, ಕನ್ಸ್ಟ್ರಕ್ಷನ್ ಬೇಸ್ಡ್ ಬಿಸ್ನೆಸ್ಸನ್ನು ಮಾಡ್ಬೇಕಾದ್ರೆ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಇಂಜಿನಿಯರ್ ಟೀಮ್ ಇರುತ್ತಲ್ಲ, ಆ ಇಂಜಿನಿಯರ್ ಟೀಮ್ ಆಗಿರ್ಬೋದು ಅಥವಾ ಮತ್ತು ನಿಮ್ಮ ಒಂದು ಮೇಸ್ತ್ರಿಗಳ ಟೀಮ್ ಆಗಿರ್ಬೋದು, ಅವ್ರನ್ನೆಲ್ಲವನ್ನು ನೀವು ಕಾಂಟ್ಯಾಕ್ಟಲ್ಲಿ ಇಟ್ಕೋಬೇಕಾಗುತ್ತೆ. ಅವರನ್ನು ಭೇಟಿ ಮಾಡಿ ಅಥವಾ ಅವರನ್ನು ನಿಮ್ಮ ಅಂಗಡಿಗೆ ಕರೆದು ಅವ್ರಿಗೆ ಒಂದೇನೋ ಒಂದು ಗಿಫ್ಟ್ ಕೊಟ್ಟಂಗೆ ಮಾಡಿ ಅವರನ್ನು ಸಹ ಮನವೊಲಿಸ್ಬೇಕಾಗುತ್ತೆ. ಕೇವಲ ಎಲೆಕ್ಟ್ರಿಷಿಯನ್ ಅಂಗಡಿ ಎಲೆಕ್ಟ್ರಿಕಲ್ ಶಾಪ್ ಅಂಗಡಿ ಇಟ್ಕೊಂಡ್ರೆ ನಾನು ಎಲೆಕ್ಟ್ರಿಷಿಯನ್ಸ್ ಮೇಸ್ತ್ರಿಗಳನ್ನ ಅಷ್ಟೇ ನಾನು ಪರಿಚಯ ಇಟ್ಕೊಳ್ತಕ್ಕಂಥದ್ದಲ್ಲ, ಕನ್ಸ್ಟ್ರಕ್ಷನ್ಸ್ ರಿಲೇಟೆಡ್ ಎಲ್ಲ ವ್ಯಕ್ತಿಗಳ ಒಂದಿಷ್ಟು ಪರಿಚಯವನ್ನು ನೀವು ಇಟ್ಕೋಬೇಕಾಗುತ್ತೆ. ಅವರು ಕಸ್ಟಮರ್ ಕರ್ಕೊಂಬಂದಾಗ ಅವ್ರಿಗೂ ಸಹ ಒಂದಿಷ್ಟು ಕಮಿಷನ್ ಕೊಡುವಂಥದ್ದು ಮಾಡ್ಬೋದು. ಕಮಿಷನ್ ಅಂದರೆ ದೊಡ್ಡ ರೇಟಿಗೆ ನೀವು ವಸ್ತುಗಳನ್ನು ಮಾರಿ ನೀವು ಹೆಚ್ಚಿಗೆ ಜನಕ್ಕೆ ಹೆಚ್ಚಿಗೆ ಬರ್ಡನ್ ಮಾಡ್ತಕ್ಕಂಥದ್ದಲ್ಲ, ನಿಮ್ಗೆ ಸಿಗುವಂಥ ಲಾಭದಲ್ಲಿ ಅವ್ರಿಗೆ ಒಂದಿಷ್ಟು ಪರ್ಸೆಂಟ್ ಕಮಿಷನ್ ಅಂತ ಕೊಟ್ಟಾಗ ಅವ್ರು ಮೋಟಿವೇಟ್ ಆಗ್ತಾರೆ, ನಿಮ್ಮ ಕಸ್ಟಮರ್ ಕರ್ಕೊಂಬರ್ತಾರೆ. ಇದು ಸಹಜವಾಗಿ ಬಿಸ್ನೆಸ್ಸಲ್ಲಿ ಇರತಕ್ಕಂಥ ಸಾಮಾನ್ಯವಾಗಿರೋಂಥ ಟ್ರಿಕ್ಸು, ಬಟ್ ಇದು ಸಾಮಾನ್ಯವಾಗಿ ಎಲ್ಲರೂ ಉಪಯೋಗಿಸ್ಬೇಕಾಗುತ್ತೆ.
ಏನಪ್ಪ ನನಗೆ ಈ ಕಸ್ಟಮರ್ ಹೆಚ್ಚಿಗೆ ಬರ್ತಿದ್ರೆ ಬಿಡು, ಯಾಕೆ ನಾವು ಇನ್ನೊಬ್ಬರು ಕಮಿಷನ್ ಕೊಡ್ಬೇಕಂತಂದರೆ ಇನ್ನೊಬ್ಬ ನಿಮ್ಮ ಕಾಂಪಿಟೇಟರ್ ಒಬ್ಬ ಇರ್ತಾನಲ್ವಾ, ಅವನು ಏನು ಮಾಡ್ಬಿಡ್ತಾನೆ ಈ ರೀತಿಯಾಗಿರ್ತಕ್ಕಂಥ ಆಫರ್ ಕೊಡೋಕೆ ಸ್ಟಾರ್ಟ್ ಮಾಡಿದಾಗ ಅವರು ಏನು ಮೇಸ್ತ್ರಿಗಳು ಏನು ಮಾಡ್ತಾರೆ, ಇಲ್ಲಿ ಬನ್ನಿ ಸರ್ ಇಲ್ಲಿ ಚೆನ್ನಾಗಿರ್ತಕ್ಕಂಥ ಕರ್ಕೊಂಡೋಗಿ ರೂಢಿಯನ್ನು ಮಾಡಿ ನಿಮಗೆ ಬರ್ತಕ್ಕಂಥ ಕಸ್ಟಮರು ಡೇ ಬೈ ಡೇ ಕಮ್ಮಿ ಹಾಕ್ಕೊಂಡು ಹೋಗುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಕಾಂಪಿಟೇಷನ್ ಹೈ ಲೆವೆಲ್ ಇರೋದ್ರಿಂದ ಇವೆಲ್ಲವನ್ನು ಸಹ ನಾವು ಗಮನಿಸ್ಬೇಕಾಗುತ್ತೆ. ಇನ್ನು ನೆಕ್ಸ್ಟು ಏನು ಟ್ರಿಕ್ಸ್ ಯೂಸ್ ಮಾಡ್ಬೋದು ನೋಡಿ, ಎಲ್ಲೆಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ಇರುತ್ತೆ ನೀವು ಅಲ್ಲಿ ಹೋಗಬೇಕಾಗತ್ತೆ. ಕನ್ಸ್ಟ್ರಕ್ಷನ್ ನಡೀತಕ್ಕಂಥ ಅಥವಾ ನೀವು ಹೋಗಿ ಅಥವಾ ನಿಮ್ಮ ಒಬ್ಬ ಹುಡುಗನ ಅಲ್ಲಿ ಬಿಡಿ, ನೀವೇ ಮಾಡ್ಬೇಕಾಗತ್ತೆ. ಅಲ್ಲಿ ಹೋಗಿ ಒಂದು ಕಾರ್ಡನ್ನು ಕೊಟ್ಟು ನೋಡಿ ಸರ್ ಇಷ್ಟು ರೇಟ್ ಇದೆ, ಈ ರೇಟಲ್ಲಿ ಕೊಡ್ತಾ ಇದ್ದೀನಿ ನಾನು, ಬೇರೆ ಅಂಗಡಿಗಿಂತ ನಂದು ಇಷ್ಟು ಕಮ್ಮಿ ರೇಟಲ್ಲಿ ಕೊಡ್ತೀನಿ, ಅದೇ ಕ್ವಾಲಿಟಿ ಇರತಕ್ಕಂಥ ಅದೇ ಕಂಪ್ನಿ ಮೆಟೀರಿಯಲ್ಸನ್ನು ನಾನು ಇಷ್ಟಕ್ಕೆ ಕೊಡ್ತೀನಿ, ಇದನ್ನು ನೀವು ದಯವಿಟ್ಟು ಬಂದು ನಮ್ಮ ಅಂಗಡಿಗೆ ಒಂದ್ಸರಿ ಭೇಟಿ ಕೊಡಿ ಅಂತ ಹೇಳಿ ನೀವು ಕಾರ್ಡನ್ನು ಕೊಟ್ಟು ಅವ್ರಿಗೆ ಮನವೊಲಿಸಿ ಬಂದರೆ ಅಥವಾ ಒಂದು ಏನೋ ಸಾಧ್ಯ ಒಂದು ಸ್ಯಾಂಪಲ್ ಕೊಟ್ಟು ಬಂದರೂ ಸಹ ಅವ್ರೇನು ಮಾಡ್ತಾರೆ ನಿಮಗೆ ನಿಮ್ಮ ಅಂಗಡಿಗೆ ಬರುವಂಥ ಚಾನ್ಸಸ್ ಇರುತ್ತೆ. ಮಾರ್ಕೆಟಿಂಗ್ ಅಂತ ಹೇಳ್ತೀವಿ, ಇದನ್ನು ಫೀಲ್ಡ್ ವರ್ಕ್ ಅಂತ ಹೇಳ್ತೀವಿ. ಈ ಫೀಲ್ಡ್ ವರ್ಕ್ ಮಾಡಬೇಕಾಗತ್ತೆ ಎಷ್ಟೋ ಸಂದರ್ಭದಲ್ಲಿ ಅವರು ಅಂಗಡಿಗೆ ಬಂದಾಗ ನೀವು ಬಿಹೇವಿಯರು, ನೀವು ಮಾತನಾಡತಕ್ಕಂಥ ರೀತಿ, ನಿಮ್ಮ ಒಂದು ವರ್ತನೆ, ಅವ್ರಿಗೆ ಜೊತೆ ಯಾವ ರೀತಿ ನಡ್ಕೊತೀರಾ, ಅವ್ರು ಬಂದ ತಕ್ಷಣ ಸಕಾಲಕ್ಕೆ ಕರೆಕ್ಟಾಗಿ ಸ್ಪಂದಿಸ್ತಿರಲಿಲ್ಲ, ಇದೆಲ್ಲ ಮುಖ್ಯ. ನೋಡಿ, ಯಾವುದೋ ಒಬ್ಬ ಗಿರಾಕಿ ಬಂದ ತಕ್ಷಣ, ಕಸ್ಟಮರ್ ಬಂದ ತಕ್ಷಣ ನಗು ಮುಖದಿಂದ ಫಸ್ಟಿಗೆ ಅವ್ರು ಅಟೆಂಡ್ ಮಾಡಿ, ಬನ್ನಿ ಸರ್ ನಮಸ್ಕಾರ, ಬನ್ನಿ ಸರ್ ಏನು ಬೇಕು ಅಂತಂದು ಎಷ್ಟು ತೊಗೊಂಡು ಅವ್ರಿಗೆ ಒಂದು ಎರಡು ಮಾತು ಮಾತಾಡಿ, ಒಂದು ವೇಳೆ ಬಿಜಿ ಇದ್ದೀನಿ ಸರ್ ಆಮೇಲೆ ನೋಡೋಣ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಬನ್ನಿ ಅಂದ್ಬಿಟ್ರೆ ಭಾಳ ಕಷ್ಟ ಆಗುತ್ತೆ, ಇದು ಬಿಸ್ನೆಸ್ ಟೆಕ್ನಿಕ್ ಅಲ್ಲ. ಹೀಗೆ ನೀವು ಫೀಲ್ಡ್ ವರ್ಕ್ ಮಾಡೋದ್ರಿಂದನೂ ಸಹ ನಿಮಗೆ ಬಿಸ್ನೆಸ್ಸು ಚೆನ್ನಾಗಾಗುತ್ತೆ. ಇದರ ಜೊತೆಯಲ್ಲಿ ನೀವೇ ಮಾಡಬೇಕಾಗುತ್ತೆ, ನೀವು ಬ್ಯಾನರ್ ಕೊಡ್ತಕ್ಕಂಥದ್ದು, ಪಾಂಪ್ಲೆಟ್ಸ್ ಹಾಕಿಸ್ತಕ್ಕಂಥದ್ದು ಅಥವಾ ಇದೆಲ್ಲ ನಿಮ್ಮ ಕನ್ಸ್ಟ್ರಕ್ಷನ್ ಬೇಸ್ಗೆ ಅಷ್ಟೊಂದು ನಿಮಗೆ ಪಾಂಪ್ಲೆಟ್ಸ್ ಹಾಕೋದೆಲ್ಲ ಅಷ್ಟೊಂದು ಯೂಸ್ ಆಗಲಿಕ್ಕಿಲ್ಲ, ಆದರೆ ಬ್ಯಾನರ್ ಹಾಕ್ತಕ್ಕಂಥದ್ದು. ಮತ್ತು ಮುಖ್ಯವಾಗಿ ನೀವು ಈ ಕನ್ಸ್ಟ್ರಕ್ಷನ್ಸ್ ಮೆಟೀರಿಯಲ್ಸನ್ನು ಬೇರೆ ಮಾರ್ತಾಯಿರ್ತಾರೆ. ಉದಾಹರಣೆಗೆ ನಾನು ಎಲೆಕ್ಟ್ರಿಕ್ ಶಾಪ್ ಇಟ್ಕೊಂಡೆ ಅಥವಾ ಪೇಂಟ್ ಅಂಗಡಿ ಇಟ್ಕೊಂಡೇನೆ ಅಂತ ಅಂದ್ಕೊಳ್ಳಿ, ನಾ ಪೇಂಟ್ ಅಂಗಡಿ ಏನು ಇಟ್ಕೊಂಡಿದ್ದೀನಿ, ನಾನು ಹೋಗಿ ಅಲ್ಲಿ ಎಲೆಕ್ಟ್ರಿಕ್ ಅಂಗಡಿಯಲ್ಲಿ ಒಂದು ಕಾರ್ಡನ್ನು ಕೊಡ್ತಕ್ಕಂಥದ್ದು, ಅವ್ರಿಗೆ ಮಾತಾಡ್ತಕ್ಕಂಥದ್ದು ಅವ್ರ ಮನವೊಲಿಸ್ಬೇಕು. ಯಾರಾದ್ರೂ ಇಂಜಿನಿಯರ್ ಬಂದರೆ, ಯಾರಾದ್ರು ಮೇಸ್ತ್ರಿ ಬಂದರೆ ದಯವಿಟ್ಟು ನಮ್ಮನ್ನು ರೆಫರ್ ಮಾಡಿ ಅಂತ ನೀವು ಅವ್ರಿಗೆ ಹೇಳ್ತಕ್ಕಂಥದ್ದು. ಅದೇ ರೀತಿಯಾಗಿ ಪ್ಲಂಬಿಂಗ್ ಐಟಮ್ಸ್ ಮಾರ್ತಕ್ಕಂಥವ್ರಿಗೆ ಹೋಗಿ ಭೇಟಿಯಾಗಿ ದಯವಿಟ್ಟು ಯಾರಾದ್ರೂ ಇದ್ದರೆ ನಮ್ಗೆ ರೆಫರ್ ಮಾಡಿ ಅಂತ ಹೇಳ್ತಕ್ಕಂಥದ್ದು. ಮ್ಯೂಚುವಲ್ ಆಗಿರ್ತಕ್ಕಂಥ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಒಂದಿಷ್ಟು ನೀವು ಪಬ್ಲಿಸಿಟಿ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಸಂಪೂರ್ಣವಾಗಿ ಇವು ಕನ್ಸ್ಟ್ರಕ್ಷನ್ ಬೇಸ್ಡ್ ಮೆಟೀರಿಯಲ್ಸ್ ಮಾರ್ತಕ್ಕಂಥ ಅಂಗಡಿನೇ ಆಗಿದ್ದರಿಂದ ಅಲ್ಲಿ ಸಾಮಾನ್ಯವಾಗಿ ಕಟ್ಟಡ ಕಟ್ತಕ್ಕಂಥ ವ್ಯಕ್ತಿಗಳು ಬರ್ತಾರೆ, ಬಿಲ್ಡಿಂಗ್ ಯಾರು ಹೊಸದಾಗಿ ಕಟ್ಟಿಸಿರುತ್ತೆ ಆ ಕಸ್ಟಮರೇ ಬರ್ತಾರೆ ಅಥವಾ ಇಂಜಿನಿಯರ್ಸ್ ಬರ್ತಾರೆ ಅಥವಾ ಮೇಸ್ತ್ರಿಗಳು ಬರ್ತಾರೆ ಅಥವಾ ಅದಕ್ಕೆ ಸಂಬಂಧಪಟ್ಟರು ಬರ್ತಾರೆ. ಅಂಥ ಸಂದರ್ಭದಲ್ಲಿ ನಿಮಗೆ ಬೇಗ ಎನ್ಕ್ಯಾಶ್ ಆಗುತ್ತೆ, ಕಸ್ಟಮರ್ ಬೇಗ ನಿಮಗೆ ಸಿಗುವಂಥ ಅವಕಾಶಗಳು ಇರುತ್ತೆ. ಈ ರೀತಿಯಾಗಿ ನೀವು ಏನು ಮಾಡಬೇಕಾಗುತ್ತೆ, ನಿಮ್ಮ ಮಾರ್ಕೆಟಿಂಗನ್ನು, ನಿಮ್ಮ ಒಂದು ಅಂಗಡಿಯ ಒಂದು ಪಬ್ಲಿಸಿಟಿಯನ್ನು ಮಾಡಬೇಕಾಗುತ್ತೆ. ಇವು ಅತಿ ಮುಖ್ಯವಾಗಿರ್ತಕ್ಕಂಥ ವಿಷಯಗಳಾಗುತ್ತೆ. ಎಷ್ಟೋ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ಅಂಗಡಿ ಮಾಡಿಬಿಡ್ತೀವಿ, ಕೂತ್ಕೊಂಡ್ಬಿಡೋದು, ಗಿರಾಕಿ ಬರ್ತಲ್ಲ ಗಿರಾಕಿ ಬರ್ತಲ್ಲ ಗಿರಾಕಿ ಬರ್ತಲ್ಲ ಗಿರಾಕಿ ಬರುತ್ತೆ. ಯಾವಾಗ ನೀವು ಕಷ್ಟ ಬಿದ್ದಾಗ, ನಿಮ್ಮ ಒಂದು ಅದಕ್ಕೆ ಬೇಕಾಗಿರ್ತಕ್ಕಂಥ ಟೆಕ್ನಿಕ್ಸ್ ಯೂಸ್ ಮಾಡಿದಾಗ, ಸುಮ್ಮನೆ ಒಂದು ಅಂಗಡಿ ಮಾಡಿದರೆ ಒಂದು 20 ಲಕ್ಷ ಬಂಡವಾಳ ಹಾಕಿದರೆ ಸುಮ್ಮನೆ ಕೂತ್ಕೊಂಡ್ರೆ ಬರಲ್ಲ ಕಸ್ಟಮರ್ಸು. ಯಾಕಂದರೆ ಆಲ್ರೆಡಿ ಕಸ್ಟಮರ್ಸು ಬೇರೆ ಕಡೆ ಅಡಿಕ್ಟ್ ಆಗಿರ್ತಾರೆ ಆ ಅಂಗಡಿಯಲ್ಲಿ, ಅವ್ರು ಹೋಗಿ ಹೋಗಿ ರೂಢಿ ಆಗಿರುತ್ತೆ, ಅಲ್ಲೇ ಹೋಗ್ಬೇಕು ಅನ್ನಿಸ್ತಾ ಇರುತ್ತೆ ಮನಸ್ಸು. ತಿಳಿತಾ, ಯಾಕಂದರೆ ಮನುಷ್ಯನ ಮನಸ್ಥಿತಿನೇ ಹಾಗಿರುತ್ತೆ, ಎಲ್ಲೇ ಒಂದು ಕಡೆ ಪದೇ ಪದೇ ಹೋದಾಗ ಅಲ್ಲೇ ಹೋಗ್ಬೇಕು ಅನ್ನಿಸ್ತಾ ಇರುತ್ತೆ. ಆದ್ದರಿಂದ ಅದನ್ನು ಕನ್ವರ್ಟ್ ಮಾಡ್ಬೇಕಂದ್ರೆ ನೀವೆಲ್ಲ ಏನು ಮಾಡಬೇಕಾಗುತ್ತೆ, ಇಷ್ಟೆಲ್ಲ ವರ್ಕೌಟ್ ಮಾಡ್ಬೇಕಾಗುತ್ತೆ, ಇಷ್ಟೆಲ್ಲ ಸರ್ಕಸ್ ಮಾಡಬೇಕಾಗುತ್ತೆ, ಆವಾಗಲೇ ಒಂದು ಬಿಸ್ನೆಸ್ಸು ಸ್ಟ್ಯಾಂಡ್ ಆಗುತ್ತೆ. ಇದು ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗ್ತಂಥ ಸೀಕ್ರೆಟ್ ಟ್ರಿಕ್ಸ್, ಇದನ್ನು ಫಾಲೋ ಮಾಡಿ. ಇದ್ರ ಜೊತೆಗೆ ನೀವೇ ಮಾಡ್ಬೇಕಾಗುತ್ತೆ, ಗೂಗಲ್ ಬಿಸ್ನೆಸ್ ಅಂತ ಒಂದು ಆಪ್ಷನ್ ಬರುತ್ತೆ, ಅಲ್ಲಿ ಹೋಗಿ ನಿಮ್ಮ ಒಂದು ಅಂಗಡಿ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ, ಅದಕ್ಕೆ ರೇಟಿಂಗ್ಸ್ ಕೊಡೋದು ಮತ್ತು ಅದಕ್ಕೆ ಇನ್ಫಾರ್ಮೇಷನ್ ನೀಟಾಗಿ ಕೊಡ್ತಕ್ಕಂಥದ್ದು ಇದು ಮಾಡಬೇಕಾಗುತ್ತೆ. ಮುಖ್ಯವಾಗಿ ಕಸ್ಟಮರ್ ಬಂದಾಗ ಅವ್ರ ಜೊತೆ ಒಳ್ಳೆಯ ರೀತಿ ಬಿಹೇವಿಯರ್ ಇರಲಿ, ಅಂದರೆ ಅವ್ರಿಗೆ ಸ್ಪಂದಿಸ್ತಕ್ಕಂಥದ್ದು ಮಾತಿನ ವಿಧಾನ ಮತ್ತು ಅವ್ರಿಗೆ ನೀವು ಹೇಳ್ತಕ್ಕಂಥ ವಿಧಾನ, ಕನ್ವಿನ್ಸ್ ಮಾಡ್ತಕ್ಕಂಥ ರೀತಿ, ಆಮೇಲೆ ನಿಮ್ಮ ಅಂಗಡಿಯ ಡೆಕೋರೇಷನು, ಅಂಗಡಿಯಲ್ಲಿ ಮೆಟೀರಿಯಲ್ಸ್ ಎಲ್ಲ ಇದೆಯೇ ಇಲ್ವಾ, ಒಂದಿಲ್ಲ ಅಂತ ಹೇಳ್ತಕ್ಕಂಥಲ್ಲ, ಮತ್ತು ಎಷ್ಟು ಬೇಗ ನೀವು ಸರ್ವಿಸ್ ಕೊಡ್ತೀರಾ, ಎಷ್ಟು ಒಳ್ಳೆ ಕ್ವಾಲಿಟಿ ಕೊಡ್ತೀರಾ, ನಿಮ್ಮ ಕಾಂಪಿಟೇಟಿವ್ ರೇಟು, ಆಫರ್ಸ್ ಏನಿದೆ, ಇದೆಲ್ಲವೂ ಕೌಂಟ್ ಆಗಿ ನಿಮ್ಮ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಬಿಸ್ನೆಸ್ಸು ಕ್ಲಿಕ್ ಆಗೋದ್ರಲ್ಲಿ ಸಂಶಯ ಇಲ್ಲ. ಆದ್ದರಿಂದ ಈ ಕನ್ಸ್ಟ್ರಕ್ಷನ್ ರಿಲೇಟೆಡು ಮೆಟೀರಿಯಲ್ಸನ್ನು ಮಾಡಬೇಕಾದ್ರೆ, ಸೇಲ್ ಮಾಡಬೇಕಂದ್ರೆ, ಅದರ ಅಂಗಡಿ ಮಾಡಬೇಕಂದ್ರೆ, ಇವೆಲ್ಲ ಮಾಹಿತಿಯನ್ನು ಇದ್ರ ಜೊತೆಗೆ ಇನ್ನೂ ಬೇರೆ ಒಂದಿಷ್ಟು ಮುಖ್ಯವಾಗಿರ್ತಕ್ಕಂಥ ಮಾಹಿತಿಗಳು ನಿಮ್ಗೆ ಗೊತ್ತಿರುತ್ತೆ, ಇದನ್ನು ಮುಖ್ಯವಾಗಿ ಅಳವಡಿಸ್ಕೊಂಡ್ರೆ ಖಂಡಿತವಾಗಿ ಇದರಲ್ಲಿ ಸಕ್ಸಸ್ ಆಗು ಅಂತ ಹೇಳ್ತಾ, ನಮ್ಮ ವಾಯ್ಸ್ ಟು ವಿಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಟು ಈ ಕೂಡ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಒತ್ತಿ, ನಿಮ್ಗೆ ಏನಾದ್ರು ಇನ್ನೂ ಇನ್ಫಾರ್ಮೇಷನ್ ಬೇಕಾದ್ರೆ ಕಮೆಂಟ್ ಮಾಡಿ ಅದಕ್ಕೆ ಸಮಪಟ್ಟು ರಿಪ್ಲೈ ಮಾಡ್ತೀನಿ. ಇಷ್ಟು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ, ಎಲ್ರಿಗೂ ಆಲ್ ದಿ ಬೆಸ್ಟ್.